ಏನಾಯ್ತು ಆಕಾಶ್ ಅವ್ರು ಎಲ್ಲೋದ್ರು? ಈ ಬೆಂಗಳೂರಲ್ಲಿ ಯಾವಾಗ ನೋಡಿದ್ರು ಈ ಮಂಗಳಮುಖಿಯರ್ ಕಾಟ ತಪ್ಪಿದ್ದಲ್ಲ, ಎಲ್ಲಿ ನೋಡಿದ್ರಲ್ಲೇ. ಥೂ, ಇವ್ರದ್ದು ಒಂದು ಜೀವನನ ಭಿಕ್ಷಾಟನೆ ಮಾಡ್ತಾರೆ, ಸೆಕ್ಷುಯಲ್ ವರ್ಕು. ದುಡ್ಡು ತಿನ್ನಕ್ಕೆ ಏನಾಗಿದೆ ಇವ್ರಿಗೆ? ಅಲ್ಲ ಮೇಡಮ್, ಏನ್ ಮಾತಾಡ್ತಿದ್ದೀರಾ ನೀವು? ಎಲ್ಲಾರು ಯಾಕೆ ಒಂದೇ ತಕ್ಕಡಿಲಾಗಿ ತೂಗ್ತಾ ಇದ್ದೀರಾ? ಏನ್ ಅನ್ಕೊಂಡಿದ್ದೀರಾ ಮಂಗಳಮುಖಿಯರ್ ಅಂದ್ರೆ? ಏನ್ ನಿಮ್ಮ ಹತ್ರ ದುಡ್ಡು ಕೇಳಕ್ ಬಂದಿದೀವಿ ಅನ್ಕೊಂಡಿದ್ದೀರಾ? ಅಲ್ಲರಿ, ಬಂದ್ ನೋಡ್ರಿ ಏನ್ರಿ ಅಂತ. ಫಸ್ಟ್ ಯಾರು ನೋಡಿ ಏನಂತ ಇದ್ದೀರಾ ನೀವು? ಎಲ್ಲಾರು ಒಂದೇ ಅಲ್ಲರಿ, ಎಲ್ಲಾರು ಒಂದೇ ತಕ್ಕಡಿಗೆ ಹಾಕಿ ತೂಗ್ಬೇಡಿ. ಮಂಗಳಮುಖಿಯರ್ ಅಂದ್ರೆ ಬರೀ ಸಿಗ್ನಲ್ ಅಲ್ಲಿ ನಿಂತ್ಕೊಳ್ಳೋರಲ್ಲ, ಸಿಗ್ನಲ್ ಅಲ್ಲಿ ನಿಂತ್ಕೊಳ್ಳೋರಲ್ಲ, ನಮ್ಮಲ್ಲೂ ಬೇರೆ ಬೇರೆ ಅವ್ರ ಇದೀವಿ. ಬನ್ನಿ, ನಾನು ತೋರಿಸ್ತೀನಿ ನಾನೇನು ಅಂತ. ನೀವು ಬನ್ನಿ ತೋರಿಸ್ತೀನಿ ನಾನು, ನೀವು ಬನ್ನಿ ನಾನು ತೋರಿಸ್ತೀನಿ ನೋಡಿ. ಒಬ್ಬ ಮಂಗಳಮುಖಿ ರೋಡಲ್ಲಿ ಇರೋಳು ಅಂತಾರೆ, ಒಬ್ಬ ಮಂಗಳಮುಖಿ ಮಾಡಿರೋ ಕೆಲಸ ಇದು. ಬನ್ನಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ರ? ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಟ್ರೆ. ನೀವು ಬನ್ನಿ ಮೇಡಮ್ ಒಳಗಡೆ ಒಂದ್ ನಿಮಿಷ ಬಂದು ನೋಡಿ ಇಲ್ಲಿ ಏನು ಅಂತ. ರೋಡ್ ಬನ್ನಿ ಒಂಚೂರು ಒಳಗಡೆ ಇದೆ ನೋಡಿ, ನಮ್ಮನೆ ಸುಮ್ಮನೆ ನಿರಾಶ್ರಿತರ ಆಶ್ರಮ ಇದೆ. ನಮ್ಮನೆ ಸುಮ್ಮನೆ ನಿರಾಶ್ರಿತರ ಆಶ್ರಮ. ಎಷ್ಟು ಜನ ಇದಾರೆ? 35 ಜನ. ನೀವು ಒಬ್ಬರೇ ಮೇಂಟೈನ್ ಮಾಡ್ತಾ ಇದ್ದೀರಾ? ನಿಜವಾಗ್ಲೂ ನಿಮ್ಗೆ ಟೋಟಲಿ ಇಲ್ಲಿ ನಮ್ಮ ಹತ್ರ ಸದ್ಯಕ್ಕೆ 35 ಜನ ಇದ್ದಾರೆ. ಡ್ರೀಮ್ ಇಂಡಿಯಾ ನೆಟ್ವರ್ಕ್ ಅಂತ ಒಂದು ಹಾಸ್ಪಿಟ್ಲು, ಏನೇ ಆದರೂ ಅವ್ರು ಕರ್ಕೊಂಡು ಹೋಗ್ತಾರೆ. ಅವ್ರ ಹತ್ರ ಒಂದು 5 ಜನ ಇದ್ದಾರೆ ನಮ್ಮವ್ರು, ಹುಷಾರಿಲ್ಲ ಅಂದರೆ ಅವ್ರ ಹತ್ರ ಬಿಟ್ಟಿರ್ತೀವಿ ನೋಡ್ಕೊಳ್ಳಿ. 40 ಜನ. ಓಕೆ, ಯಾವ್ಯಾವ ಭಾಗದವರು? ಹೇಗೆ ನಿಮಗೆ ಈ ರೀತಿ ಒಂದು ಆಶ್ರಮನ ಸ್ಟಾರ್ಟ್ ಮಾಡಬೇಕಂತ ಕಾನ್ಸೆಪ್ಟ್ ಬಂದಿದೆ ಹೇಗೆ? ನಮ್ಮನೆ ಸುಮ್ಮನೆ ಇದು ನನ್ನ ಜೀವನದಲ್ಲಿ ಇದು ನನ್ನ ಹವ್ಯಾಸ ಅನ್ಬೋದು, ಇದು ನನ್ನ ಕನಸು. ನಾನು ಹಿಂಗೆ ಮಾಡಬೇಕು, ಈ ಥರ ನೋಡ್ಕೋಬೇಕು ಅಂತ ಒಂದು ಚಿಕ್ಕ ಕನಸಿಟ್ಕ ಇಟ್ಕೊಂಡು ಬಂದೆ ಇದು. ಬಟ್ ಇಷ್ಟು ದೊಡ್ಡದಾಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ತುಂಬ ಚಿಕ್ಕ ಕನಸಿದ್ದು ನನ್ನ ಜೀವನದಲ್ಲಿ, ಅನಾಥರನ್ನ ನಿರ್ಗತಿಗರನ್ನ ಯಾರಿಲ್ದವ್ರನ್ನ ಸಾಕಬೇಕು ಅಂತ. ಆ ಕನಸು ಇವತ್ತು ಇಲ್ಲಿಗೆ ನನ್ನ ತಂದು ನಿಲ್ಸೈತೆ. ಹೇಳಬೇಕು ಅಂದರೆ ಇದು ನನಗೆ ಗಾಡ್ಸ್ ಗಿಫ್ಟ್ ಎಲ್ಲೋ ಒಂದು ಕಡೆ. ಓಕೆ, ನಿಮ್ಮ ಆಶ್ರಮ ನೋಡ್ಕೋಬರೋಣ ಬನ್ನಿ. ಸೊ ಇದು ನಮ್ಮದೊಂದು ಪುಟ್ಟ ಆಶ್ರಮ, ಬಾಡಿಗೆಗಿರೋದು ಇವಾಗ ಇದು. ಇದು ಬಂದುಬಿಟ್ಟು ನಾವು 10,000 rupees ರೆಂಟ್ ಕೊಡ್ತೀವಿ. ನಮಗೆ 3 ಬೆಡ್ರೂಮ್ ಇದ್ದಾವೆ, ಚಿಕ್ಕ ಚಿಕ್ಕದು. ಒಂದು ಹಾಲ್ ಐತೆ, ಡೈನಿಂಗ್ ಹಾಲ್ ಐತೆ, 2 ವಾಶ್ರೂಮ್ ಐತೆ, ಒಂದು ವರಂಡ ಐತೆ, ಇಷ್ಟು ಏರಿಯಾ ಐತೆ. ಸೊ ಇಲ್ಲಿ ಇವಾಗ ಇಷ್ಟು ಜನ ಇದ್ದಾರೆ. ಯಾವ ಏರಿಯಾದಲ್ಲಿ ಬರುತ್ತೆ ಇದು? ಮಾಗಡಿ ರೋಡ್ ಗೊಂಗೊಂಡನಹಳ್ಳಿ ಅಂತ ಆಶ್ರಮದ ಹೆಸರು. ಸೊ ನಮ್ಮ ಸುಂಕುತ್ಕಟ್ಟೆಯಿಂದ ನೆಕ್ಸ್ಟ್ ಸ್ಟಾಪ್ ಬಂದರೆ ಗೋಲ್ರೆಟ್ಟಿ, ಅಲ್ಲಿಂದ ಒಂದು 4 kilometers. ಸೊ ಇದೇ ಇಲ್ಲೇ ಇರೋದು ನಮ್ಮನೆ ಸುಮ್ಮನೆ. ಏನಕ್ಕೆ ಹೆಸರಿ ನಮ್ಮನೆ ಸುಮ್ಮನೆ ಅಂತ? ಡಿಫ್ರೆಂಟ್ ಆಗಿದೆ ನಮ್ಮನೆ ಸುಮ್ಮನೆ ಅನ್ನೋದು. ನಮ್ಮನೆನೂ ಅನ್ನಿಸ್ಬೇಕು ಸುಮ್ಮನೆ. ಇಲ್ಲ, ಹೌದು, ನಿಜಾನೇ ನೀವು ಹೇಳ್ತಾ ಇರೋದು. ಬಟ್ ನನ್ನ ಆಸೆ ಏನಂದ್ರೆ, ನಾವು ಇರೋದೆಲ್ಲ ಇಲ್ಲಿ ಸುಮ್ಮನೆ. ನಮ್ಮನೆ ಏನಿದ್ರು ಮೇಲೆ ಅಲ್ಲ, ಒಂದತ್ತು ಒಂದಿನ ಈಗ ಇದು ಈ ಆಶ್ರಮ ಎಲ್ಲಾನು ಬಿಟ್ಟು ಹೋಗ್ತೀವಲ್ಲ. ಸೊ ಇದು ನಮ್ಮನೆ, ಓಕೆನಾ? ಸುಮ್ಮನೆ ನಾವು ಇರೋದು ಇಲ್ಲಿ, ನಮ್ಮನೆ ಏನಿದ್ರು ಅಲ್ಲಿಗೆ ಹೋಗ್ಬೇಕು. ಈ ಆಶ್ರಮ ನಿಮಗೆ ಬಂದಿರಂತ ಅವಾರ್ಡ್ಗಳು. ಡಾಕ್ಟರೇಟ್ ಸಿಕ್ಕಿದೆ, ಆವಾಗ್ಲಿಂದಲೇ ಡಾಕ್ಟರ್ ನಕ್ಷತ್ರ ಆಗಿದ್ದ. ಆ ಡಾಕ್ಟರ್ ಕತೆ ಹೇಳಲೇಬೇಕು ನೀವು. ಇದು ಬಂದ್ಬಿಟ್ಟು ಯೂನಿವರ್ಸಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ, ನಮ್ಮ ರುದ್ರೇಶ್ ಅಂತ ಅವಾಗ ಚೇರ್ಮನ್ ಇದ್ರು. ನನಗೆ ಸರ್ಕಾರ ಜಾಗ ಅಲೌಟ್ ಮಾಡಿ ಟೈಮಲ್ಲಿ ಕೊಟ್ಟಿರೋದು ಅದ ನನಗೆ. ಇನ್ನು ಸರ್ಕಾರದಿಂದ ಜಾಗ ಸ್ಯಾಂಕ್ಷನ್ ಆಗಿರಲಿಲ್ಲ, ಬರೀ ಅಲೌಟ್ಮೆಂಟ್ ಅಂತ ಒಂದು DC ಆಗಿತ್ತು ಅಷ್ಟೇ. ಸೊ ಅವಾಗ ನನಗೆ ಬಂದಿರೋದದು. ಏನಂದ್ರೆ ಸರ್ಕಾರದಿಂದ ಜಾಗ ತಗೊಳ್ಳೋದು ಒಂದೇ, ಅದು ತುಂಬಾ ಕಷ್ಟ. ಇವ್ರೆ ತುಂಬಾನೇ ಕಷ್ಟ, ತುಂಬಾ ಕಷ್ಟ. ಇಲ್ಲ, ಇಲ್ಲಿಂದ ಒಂದು 5 minutes ನೈಸ್ ರೋಡ್ ಐತೆ, ನೈಸ್ ರೋಡ್ ಪಕ್ಕದಲ್ಲೇ ಜಾಗ ಇರೋದು. 1/2 acre ಸರ್ಕಾರ ನನಗೆ ಆಶ್ರಮಕ್ಕೋಸ್ಕರ ಕಟ್ಟಕ್ಕೆ ಕೊಟ್ಟಿರೋದು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟ ಮೇಲೆ ನನಗೆ ಜಾಗ ಕೊಟ್ಟರು. ನೆಕ್ಸ್ಟ್ ದಿನಾನೇ ಪೂಜೆನೂ ಮಾಡಿದ್ರು ಸರ್ಕಾರದವ್ರು ಬಂದು. ಸೊ ಇವಾಗ ಕಟ್ತಾ ಇದ್ದೀನಿ. ನಿಮ್ಗೆ ಅದೊಂದು ಪ್ರೋತ್ಸಾಹ, ಗೌರವಯುತವಾಗಿ ಕೊಡ್ತಾರಲ್ಲ, ನೀವು ಮಾಡುವಂಥ ಸಮಾಜ ಸೇವೆ ಕೊಟ್ಟಿದ್ದಾರೆ. ಓಕೆ, ಅದ್ರ ಜೊತೆಗೆ ಯಾವಾಗಲಿಂದ ಆರಂಭ ಮಾಡಿದ್ರಿ ನಮ್ಮನೆ ಸುಮ್ಮನೆ? ನಮ್ಮನೆ ಸುಮ್ಮನೆ ಆಗಿ 3 years ಆಯಿತು. ಮುಂಚೆ ಇದ್ದಿದ್ದು ಇದೇ ಊರಲ್ಲೇನೆ ಸ್ಟಾರ್ಟ್ ಮಾಡಿದ್ದು. ಎಲ್ಲಿ? ಇಲ್ಲೇನೆ, ಇಲ್ಲಿಂದ ಒಂದು 5 minutes ದೂರ. ಸೊ ಅಲ್ಲೊಂದು ಚಿಕ್ಕ ಜಾಗ, ಈಗ ಇದರಿಗಿಂತ ಒಂಚೂರು ದೊಡ್ಡ ಜಾಗ ಇದು, ಇದರಿಗಿಂತ ದೊಡ್ಡ ಜಾಗ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 3 years ಆಯ್ತು ಇವತ್ತು ನಾನು ಇದು ಮಾಡಿ. ಮುಂಚೆ ಸ್ಟಾರ್ಟ್ ಮಾಡಿದ್ರಲ್ಲ, ಎಷ್ಟು ಜನ ಇದ್ರು ಪ್ರಾರಂಭದಲ್ಲಿ? 10 ಜನ. ಯಾಕಂದರೆ ಅವಾಗ ಇಷ್ಟು ಮೈಂಡ್ ಆಫ್ ಮೆಚುರಿಟಿ ಇರಲಿಲ್ಲ, ಮೈಂಡ್ ಆಫ್ ಮೆಚುರಿಟಿ ಅಷ್ಟೊಂದು ನಮ್ಗೆ ಇರಲಿಲ್ಲ. ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ ಥರ ನೋಡ್ಕೋಬೇಕು ಅನ್ನೋದು ಅಷ್ಟು ಪರ್ಫೆಕ್ಟಾಗಿ. ಏನಂದರೆ ನಮಗೆ ಇನ್ನೂ ಚಿಕ್ಕ ವಯಸ್ಸು, ಇವರೇ ನೋಡೋಕೆ ಹಿಂಗೆ ಕಾಣ್ತೀವಿ ಅಟ್ಟಘಟ್ಟ. ನಮಗೆ ಇನ್ನೂ ಚಿಕ್ಕ ವಯಸ್ಸು, ನೀವು ಚಿಕ್ಕವರತ್ತೆ. ಬಟ್ ಏನಂದರೆ ಅವಾಗ ಅಷ್ಟು ಮೈಂಡ್ ಆಫ್ ಮೆಚುರಿಟಿ ಇರಲಿಲ್ಲ ನಮಗೆ. ಸೊ ಇವತ್ತು ಈಗ ಮಾಡಿದ್ದೀವಿ, ಮುಂಚೆ ಒಂದು 10 ಜನದಿಂದ ಸ್ಟಾರ್ಟ್ ಮಾಡಿದ್ದೀನಿ, ಇವತ್ತು
40 ಜನನ ಇಟ್ಕೊಂಡಿದ್ದೀನಿ, ಈ 1,000 ಜನಕ್ಕೆ ಇಟ್ಕೊಳಕ್ ಕಟ್ತಾ ಇದ್ದೀನಿ. 1,000 ಜನಕ್ಕೆ? ಹೌದು. ಓ ಗ್ರೇಟ್. ಅದ್ರ ಜೊತೆಗೆ ಇವರೆಲ್ಲ ಇದ್ರಲ್ಲ, ಏನು ಇವ್ರ ಕತೆ? ಎಲ್ಲರೂ ಆಲ್ಮೋಸ್ಟ್ ನಮಗೆ ಸಿಗೋದು ರೋಡ್ ಸೈಡಲ್ಲಿ. ಶಿಲ್ಪಾ ಅಂತ ಅವ್ರ ಮಗಳು ಸ್ಕೂಲ್ಗೆ ಹೋಗ್ತಾಳೆ, ನಮ್ಮ ಆಶ್ರಮದಲ್ಲಿ ಎಲ್ಲ ನಿಭಾಯಿಸೋದು ಅವಳೇನೆ. ಸೊ ಎಲ್ಲರೂ ಅವರವರು ಒಂದೊಂದು ಥರ. ಈಗ ಅವಳು ಅವಳ ಬಗ್ಗೆ ಅವಳಿಗೆ ಹೇಳ್ತೀನಿ, ಬಾ ಇಲ್ಲಿ ಅಮ್ಮು ಬಾ ಇಲ್ಲಿ ಬಾ. ಈಗ ಅವಳ ಬಗ್ಗೆನೇ ಒಂದು ಚಿಕ್ಕ ಕತೆ ಅವಳ ಬಾಯಿಂದನೆ ಕೇಳೋಣ ಅವಳ ಬಗ್ಗೆ. ಬಾಯ್. ನೋ 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 ನೋ, ವಿ ಡೋಂಟ್ ಡೂ ಎನಿಥಿಂಗ್, ಯು ಟೆಲ್ ಮಿ ವಾಟ್ ಈಸ್ ಯುವರ್ ನೇಮ್. ಏನು ಸುನಂದ? ಸರ್ಟಿಫಿಕೇಟ್ ಸುನಂದ. ಓಕೆ, ಪೆಟ್ ನೇಮ್. ಓಕೆ, ನಿಮ್ಮ ತಾಯಿ ಹೆಸರು? ಜಯಪ್ರದಾ. ಜಯಪ್ರದಾ, ಫಿಲಮ್ ಆಕ್ಟರ್ ಜಯಪ್ರದಾ ಅವ್ರ ಇವ್ರ ಅಮ್ಮ ಅಂತೆ. ಓಕೆ, ನಿಮ್ಮ ಮನೆ? ಓಕೆ, ಜಯಪ್ರದಾ ಇವ್ರ ಅಮ್ಮ ಅಂತೆ. ನಿಮ್ಮ ಅಂಕಲ್ಗಳ ಹೆಸರು? ಅಂಕ್ ಹೇಳು, ಅಂಕಲ್ಗಳ ಹೆಸರೇನು? ರಜನಿ ಅಂಕಲ್, ಡಾಲಿ ಅಂಕಲ್. ಡಾಲಿ ಅಂಕಲ್, ಡಾಲಿ ಧನಂಜಯ್. ಹಾ, ತೆಲುಗು ಡಾಲಿ. ರಜನಿ ಅಂಕಲ್? ಇವ್ರನ್ನ ಕರ್ಕೊಂಬಂದ್ ಸಾಕ್ತಾ ಇದ್ದೀನಿ. ನೋಡಿದ್ರ ನಿಮ್ ಅಂಕಲ್ ಮತ್ತೆ ನಿಮ್ ಅಮ್ಮ ಬರ್ತಾರೆ? ಕರೋನಾ ಇಲ್ಲ ಮ್ಯಾಮ್, ಆಗಿದೆ ಎರಡು ಪ್ರಿಕಾಷನ್ಸ್. ಕರೋನಾ ಅಂದ್ರೆ ಇಲ್ಲಪ್ಪ, ಕರೋನಾ ಇಂಜೆಕ್ಷನ್ ಆಗ್ಬೇಕು. ಶುಡ್ಕ ಬಂದ್ರು. ಈಗ ನಿಮ್ಮ ಅಮ್ಮ ಎಲ್ಲಿದ್ದಾರೆ? ಜಯಪ್ರದಾ ಬರ್ತಾರೆ. ಅವ್ರು ಹೌಸ್ ಯಾಕಂದ್ರೆ ಪಿ ಎಸ್ ಕಾಲೇಜ್ ಒಳಗಡೆ ಹಾಸ್ಟೆಲ್ ಬೇರೆಯವ್ರ ಜೊತೆ ಇರೋದು ಇಷ್ಟ. ನಾವು ರೆಂಟ್ ಹೌಸ್ ತಗೊಂಡಿದ್ದೀವಿ, 10,000 ರುಪೀಸ್, 500 ರುಪೀಸ್. ಮದ್ವೆ ಆಗೈತಂತೆ. 500 ರುಪೀಸ್ ಏನು ರೆಂಟ್ ಮಾಡಮ್ಮ ಪೇ ಮಾಡ್ತಿದ್ದಾರೆ. ಐ ಯೂಸ್ ಏನ ಸಪ್ರೇಟ್. ಓಕೆ, ವಾಟ್ ಈಸ್ ಯುವರ್ ಹಸ್ಬೆಂಡ್ ನೇಮ್? ಹೋಗ್ಲಿ, ಹಸ್ಬೆಂಡ್ ನೇಮ್ ಬೇಡ. ಬೇರೆ ಇನ್ಯಾರು? ಸಮಂತ. ಇವ್ರ ಸಿಸ್ಟರ್? ಈಗ ಹೋಗ್ಲಿ, ಆಶ್ರಮ ಕಟ್ತಾ ಇದೀನಲ್ಲ. ಅಂಜು, ನೀವು ಫಿಲ್ಮ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ರಾ? ಯಾವೆಲ್ಲ ಸಿನಿಮಾದಲ್ಲಿ ಮಾಡಿದೀರಾ? ಕಾವ್ಯ, ಬಾಳ್ವೆ, ಸೀರಿಯಸ್, ಕನ್ನಡ ಸೀರಿಯಸ್, ಅಂಡ್ ಅಪ್ಕಮಿಂಗ್ ಕಿಸ್ ಮೂವಿ. ಅದು ನಮ್ದು, ಅದು ಪ್ರಕಾಶ್ ಮಾಡ. ಬ್ಯಾಂಕ್ಗಳು ಕೇಳಿ, ಬ್ಯಾಂಕ್ಗಳು ಇದಾವ ಮತ್ತೆ? ಯಾವ್ಯಾವ ಬ್ಯಾಂಕ್ ನಿಮ್ದು? ನಿಮ್ಮತ್ರ ನಿಮ್ ನಿಮ್ದು ಅವ್ರದೇ ಬ್ಯಾಂಕ್ಗಳು? ಯಾವ್ಯಾವ ಬ್ಯಾಂಕ್ ಹೆಸರು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ಇದು. ಬ್ಯಾಂಕ್ ಆಫ್ ಇಂಡಿಯಾ, 5 ಬ್ಯಾಂಕ್ಸ್ ಓನರ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲ ಮೇಡಮ್, ಇಟ್ಸ್ ನಾಟ್ ಎ ಲೈ ಇಫ್ ಯು ಹ್ಯಾವ್ ಅ ಡೌಟ್ ಓನರ್. ಓಕೆ, ಪ್ರಾಮಿಸ್. ಏ, ಐ ಆಮ್ ನಾಟ್ ಟೆಲ್ಲಿಂಗ್ ಯು ಆರ್ ಅ ಪರ್ಸನ್ ಹೂ ಇಸ್ ಅ ಬ್ಯಾಂಕ್ ಮ್ಯಾನೇಜರ್. ಈಗ ಹೌ ಮಚ್ ಯು ವಿಲ್ ಗಿವ್? ನಾನು ಆಶ್ರಮ ಕಟ್ಟಕ್ಕೆ ಎಷ್ಟು ಕೊಡ್ತೀಯಾ? 6 ಲ್ಯಾಕ್ಸ್ ಕೊಡ್ತಾ ಇದ್ದೀನಿ. ವಾಟ್ ಐ ಕ್ಯಾನ್ ಅಶ್ಯೂರ್ ಒಂದು. ಕಂಗ್ರ್ಯಾಚುಲೇಷನ್ಸ್, ನಿಜವಾಗ್ಲೂ ನಿಮ್ಮ ಹ್ಯಾಟ್ಸ್ ಆಫ್ ಯು ನಿಮ್ಮ ವರ್ಕಿಗೆ. ಆಯ್ತಾ, ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದ್ರಲ್ಲ ಈ ಥರ ಹೊರಗಡೆಯಿಂದ ನೋಡೋಕ್ಕೆ ಚೆನ್ನಾಗೇ ಇರ್ತಾರೆ, ನಗ್ತಾನೆ ಇರ್ತಾರೆ, ಒಳಗಡೆ ಇರ್ತಾರೆ. ನಮಸ್ಕಾರ ಕನ್ನಡಿಗರೇ, ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ವಿ. ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನಮ್ಮೊಂದಿಗೆ ನೀವು ಕೈ ಜೋಡಿಸಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಪ್ರೀತಿಯಿಂದ ಅರಸಿ. ಅಯ್ಯೋ, ಇವಾಗ ಸಿಲಿಂಡರ್ ರೇಟ್ ಬಂದ್ಬಿಟ್ಟು ಅಲ್ಲಿ ನೀರ್ ಕಾಯಿಸಕ್ ಇಟ್ಟಿದೀವಿ. ಸೌದೆ ಒಲೆ ಇರೋದು ಒಳಗಡೆ, ಇಲ್ಲಿ ನೀರ್ ಕಾಯಿಸಕ್ಕೆ, ಅವರಿಗೆ ಸ್ನಾನಕ್ಕೆ, ಅವ್ರು ಕಾಯಿಸ್ಕೊಳಕ್ಕೆ. ಯಾಕಂದ್ರೆ ಸಿಲಿಂಡರ್ ಬಂದ್ಬಿಟ್ಟು ನಮಗೆ 1 ವಾರಕ್ಕೆ ಒಂದು ಸಿಲಿಂಡರ್ ಬೇಕು, 2,500 ರೂಪಾಯಿ ಆಗುತ್ತೆ. ಹಂಡೆ ಒಲೆಯಲ್ಲಿ ಒಂದೇ ಸತಿ ಎಲ್ಲರಿಗೂ ಕಾಯಿಸೋಕ್ಕಾಗಲ್ಲ ನಾವು. ಸೊ ಹಾಗಾಗಿ ಬೇಕಾದವ್ರು ಅವಾಗವಾಗ ಸ್ನಾನ ಮಾಡ್ಬೇಕಂದ್ರೆ ಸೌದೆ ಇಟ್ಕೊಂಡು ಇಲ್ಲಿ ಯಾರೋ ಒಬ್ರು ಕಾಯಿಸ್ಕೊಡ್ತಾರೆ. ಸೊ ತುಂಬ ಚಿಕ್ಕ ಜಾಗ ಇದು, ಅಂತ ದೊಡ್ಡ ಜಾಗನೂ ಅಲ್ಲ, ತುಂಬ ಚಿಕ್ಕ ಜಾಗ. ಹಾ, ಮೆಂಟಲಿ ಡಿಸಾಲ್ವ್, ಫಿಸಿಕಲಿ ಡಿಸಾಲ್ವ್. ಏ ಇಲ್ಲಮ್ಮ, ನಿನ್ನ ಅಂತಿಲ್ಲ, ನಾ ಯಾರಿಗೋ ಬೇರೆಯವ್ರಿಗೆ ಹೇಳ್ತಿದ್ದೀನಿ. ನಿನಗೆ ಅನ್ನಕ್ಕಾಗತ್ತಾ? ನಾನು ನಿನ್ನ ಫ್ರೆಂಡ್, ನಿನ್ನ ಯಾರು ಅನ್ನಕ್ಕಾಗತ್ತಾ? ಬಾ ಇಲ್ಲಿ ಅಬ್ಬು, ಬಾ ನೀನು ಬಾ ಇಲ್ಲಿ ಬಾ. ಇಲ್ಲಿ ಮಕ್ಕಳು ಇರೋದೇ ಒಂದು 4-5 ಜನ, 3 ಜನ ಬಂದ್ಬಿಟ್ಟು ಸ್ಕೂಲ್ಗೆ ಹೋಗಿದ್ದಾರೆ. ಸೊ ಆ ಹುಡ್ಗಂಗೆ ಇನ್ನೂ ಮಾತು ಬರಲ್ಲ. ಈ ಹುಡುಗ ರೀಸೆಂಟಾಗಿ ಬಂದಿದ್ದು, ಒಂದು 5-6 ಮಂತ್ಸ್. ಮೆಜೆಸ್ಟಿಕ್, ಮೆಜೆಸ್ಟಿಕ್. ಸೊ ಹಾಗಾಗಿ ಸಿಕ್ಕವರೇ ಚೆನ್ನಾಗಿ ನೋಡ್ಕೋತಿದ್ದೀನಿ, ನನ್ನ ಶಕ್ತಿ ಮೀರಿ ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ, ಕೊನೆವರೆಗೂ ನೋಡ್ಕೋತೀನಿ. ನಾನು ಯಾರಿಗೂ ಇಲ್ಲಿ ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಕೊಂಡಿಲ್ಲ. ಇಲ್ಲಿ ಆಶ್ರಮದಲ್ಲಿ ಅಡುಗೆ ಮಾಡೋರು ಅಲ್ಲಿ ಕೂತಿದ್ದಾರಲ್ಲ ಅಯ್ಯಮ್ಮ, ಅವರೇ ಅಡುಗೆ ಮಾಡ್ತಾರೆ. ಹಾಂ, ಅವರು ಮತ್ತು ನಮ್ಮ ಶಿಲ್ಪ ಇಬ್ಬರು ಸೇರಿ ಅಡುಗೆ ಮಾಡ್ತಾರೆ. ಈ ಅಮ್ಮನೇ ಮೇನ್.
ಅಡುಗೆ ಮಾಡೋದು ನೋಡ್ಕೊಳ್ಳೋದು ಇವರೆಲ್ಲ ಈ ಆಶ್ರಮಕ್ಕೆ ಬಂದವರು ಇಷ್ಟಪಟ್ಟು ಇವತ್ತು ಇವರೇ ಎಲ್ಲ ಕೆಲಸ ಮಾಡ್ತಾರೆ. ಓನ್ಲಿ ಲೇಡೀಸ್ ಇರೋದು ಇಲ್ಲಿ? ಲೇಡೀಸು, ಜೆಂಟ್ಸ್ ಮಾತ್ರ ಒಬ್ರು, ಅವ್ರ ಹಸ್ಬೆಂಡ್ ಅಷ್ಟೇ. ಹಸ್ಬೆಂಡ್ ವೈಫ್ ಇಬ್ರು ಇದ್ದಾರೆ? ಹಾಂ, ಹಸ್ಬೆಂಡ್ ಆ್ಯಂಡ್ ವೈಫ್ ಮುತ್ತ ಒಳಗಿದ್ದಾರೆ, ಅವರಿಬ್ರು ಅಷ್ಟೇ, ಬೇರೆ ಯಾರು ಜೆಂಟ್ಸ್ ಇಲ್ಲ. ಯಾಕಂದರೆ ತುಂಬ ಚಿಕ್ಕ ಜಾಗ, ಜೆಂಟ್ಸ್ನೂ ಇಟ್ಕೊಂಡು ಲೇಡೀಸ್ನು ಇಟ್ಕೊಳ್ಳೋಕೆ ತುಂಬ ಕಷ್ಟ ಆಗೋಗ್ಬಿಡತ್ತೆ. ಅದಕ್ಕೋಸ್ಕರ ಲೇಡೀಸೇ ಇರಲಿ, ಮುಂದೆ ಕಟ್ಟೋದ್ರಲ್ಲಿ ಅಪ್ಕಮ್ಮಿಂಗಲ್ಲಿ ಜೆಂಟ್ಸ್ಗೆ ಸಪ್ರೇಟ್ ವಾರ್ಡ್ ಮಾಡ್ತಾ ಇದ್ದೀವಿ, ಲೇಡೀಸ್ಗೆ ಸಪ್ರೇಟ್ ವಾರ್ಡ್ ಮಾಡ್ತಾ ಇದ್ದೀವಿ. ಸೊ ಅದು ದೊಡ್ಡದಾಗೆ ಮಾಡ್ತಾ ಇದೀವಿ ಪ್ಲಾನ್. ಬನ್ನಿ ಬನ್ನಿ ಬನ್ನಿ. ಸ್ನಾನದ ಮನೆ ಓಕೆನಾ? ನೀರು ಸೇವ್ ಇರುತ್ತೆ, ಅಂಡೋಲ ಇರುತ್ತೆ, ಸ್ನಾನ ಇಲ್ಲಿ ಮಾಡ್ತಾ ಇದ್ದೀವಿ. ದೊಡ್ಡ ಟಾಯ್ಲೆಟು, ಇನ್ನು ಇಲ್ಲಿ ಆಲ್ಮೋಸ್ಟ್ ಕೆಳಗಡೆನು ಮಲಗ್ತಾರೆ, ಮೇಲ್ಗಡೆನು ಮಲಗ್ತಾರೆ. ಸೊ ಕಿಚನ್ನು, ಸೊ ಇದರಲ್ಲೇ ಅಡುಗೆ ಮಾಡೋದು. ಆಲ್ಮೋಸ್ಟ್ ಮುದ್ದೆ ಗಿದೆ ಮಾಡ್ಕೋಬೇಕಂದ್ರೆ ಒಲೆಯಲ್ಲಿ ಮಾಡ್ಕೋತಾರೆ ಇರೋರು. ಅವ್ರಿಗೂ ಅಡ್ಜಸ್ಟ್ ಆಗಿ ಗೊತ್ತಾಗೈತೆ ಆಶ್ರಮಕ್ಕೆ ಕಷ್ಟ ಅಂತ, ಅವರು ಅಡ್ಜಸ್ಟ್ ಮಾಡ್ಕೊತಾರೆ. ತಿಂಗಳಿಗೆ ಮೇಡಮ್, ಇಲ್ಲಿವರೆಗೂ ಯಾವತ್ತೂ ದುಡ್ಡು ಕೊಟ್ಟೆಲ್ಲ ತಂದಿಲ್ಲ ಮೇಡಮ್. ಯಾರೋ ಒಬ್ರು ಒಂದು 5 ಮೂಟೆ 10 ಮೂಟೆ ಕೊಡ್ತಾ ಇರ್ತಾರೆ. ಸೊ ಎಲ್ಲ ಕಡೆಗೆ ಅಲ್ಲಿ ನೋಡಿ, ಅಲ್ಲೊಂದು ಕ್ಯಾಮರಾ ಐತೆ, ಇಲ್ಲಿ ಕ್ಯಾಮರಾ ಐತೆ, ಎಲ್ಲ ಕಡೆ ಕ್ಯಾಮರಾ ಇದ್ದಾವೆ. ಇಲ್ಲಿ ಇಲ್ಲೂ ಮಲ್ಕೋತಾರೆ, ಕೆಲವೊಬ್ಬೊಬ್ರು ಇಲ್ಲಿ ಮಲ್ಕೋತಾರೆ. ಈಗ ಇಲ್ಲಿ ರೂಮ್ ಇಲ್ಲೂ ಮಲ್ಕೋತಾರೆ, ಇಲ್ಲೂ ಮಲ್ಕೋತಾರೆ. ಸೊ ಇಲ್ಲಿ ಇಬ್ಬರು ಮಲ್ಕೋತಾರೆ, ಕೆಳಗಡೆ ಮಲ್ಕೋತಾರೆ. ಕಟ್ಟಿಸ್ತಾ ಇರೋ ರೀಸನೇ ಇದೆ ನೋಡಿ ಮೇಡಮ್, ಇಲ್ಲಿ ನೋಡಿ, ಮಳೆ ಬಂದರೆ ನೀರು ಫುಲ್ಲು ಸೋರುತ್ತೆ, ಇದು ಫುಲ್ಲು ನೀರು ಸೋರುತ್ತೆ ಅನ್ನೋ ಒಂದು. ಇನ್ನೊಂದೇನು ಗೊತ್ತಾ, ಇನ್ನೊಂದು ನಾವು ಮಾಡಿದ್ದೀವಲ್ಲ ಮೇಡಮ್, ಅದಕ್ಕೆ ಇನ್ನೊಂದು ಮತ್ತೊಂದು ಒಳ್ಳೇದೋ ಬರುತ್ತೆ ಕೆಟ್ಟದ್ದು ಬರುತ್ತೆ, ಅದಕ್ಕೆ ಯಾಕೆ ಬೇಕು ಅಂತ ಕ್ಯಾಮ್ರಾ ಹಾಕಿಟ್ಟಿದ್ದೀವಿ. ಸೊ ಹಾಗಾಗಿ ಅವಾಗಿಂದನೂ ಹಾಕ್ಸಿದ್ದೀವಿ ಹಳೆ ಕ್ಯಾಮ್ರಾ, ಇದು ಮಾತ್ರ ಮೊನ್ನೆ ಹೊಸದಾಗಿ ಹಾಕ್ಸಿದ್ವಿ. ಇದೇನಂದ್ರೆ ಅಪ್ಡೇಟೆಡ್ ಕ್ಯಾಮ್ರಾ ಅಂತ, ನಾವು ಮನೇಲಿ ಕೂತ್ಕೊಂಡು ಮಾತಾಡಿದ್ರೆ ಇಲ್ಲಿ ಕೇಳಿಸುತ್ತೆ ಆ ಥರ. ಇಲ್ಲ ನಾವು ಯಾವುದೇ ದೇಶಕ್ಕೆ ಹೋಗಿ ಮಾತಾಡಿದ್ರು ಇಲ್ಲಿ ಕೇಳಿಸುತ್ತೆ ವಾಯ್ಸ್. ಹಾ, ಕಂಟ್ರೋಲ್ ಮಾಡ್ಬೋದು, ಮತ್ತೆ ಯಾರು ಬಂದ್ರು ನೋಡ್ಬೋದು. ಇಲ್ಲ ಒಂದ್ ವೇಳೆ ಏನಾರು ಅವ್ರ ಏನಾರು ನನಗೆ ಎಮರ್ಜೆನ್ಸಿ ಮಾತಾಡ್ಬೇಕು ಅಂದ್ರೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡಿದ್ರೆ ನನಗ್ ಕೇಳಿಸುತ್ತೆ. ಮಾತಾಡ್ತಾರೆ, ಹಾ ಮಾತಾಡ್ತಾರೆ. ಏನಾರು ಬೇಕಾ ಇವರೆಲ್ಲ ಏನಿಲ್ಲ, ಇಲ್ಲಿ ಏನಾರು ಹೇಳ್ಬೇಕು ಅಂದ್ರೆ ಇಲ್ಲಿ ಬರ್ತಾರೆ, ಈ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೋತಾರೆ. ಕ್ಯಾಮ್ರಾ ನೋಡ್ತಾ ಇದ್ದೀನಿ ಅಂದ ತಕ್ಷಣ ಕ್ಯಾಮ್ರಾಗ ಲೈಟ್ ಆನ್ ಆಗ್ಬಿಡುತ್ತೆ, ಒತ್ ಲೈಟ್ ಆನ್ ಮಾಡಿ ಇಟ್ಬಿಡ್ತೀನಿ ನಾನು ನೋಡ್ತಾ ಇದ್ದಾಗೆಲ್ಲ. ಅವ್ರು ಬಂದು ಇಲ್ಲಿ ಹೇಳ್ತಾರೆ, ನಂಗೆ ಅಲ್ಲಿಂದ ಕೇಳಿಸುತ್ತೆ. ಹಾ, ನಾ ಫಸ್ಟ್ ಸೈರನ್ ಹೊಡಿತೀನಿ, ನಾ ಬರ್ತಿದ್ದೀನಿ ಅನ್ನೋದಕ್ಕೆ ಒಂದು ರೀಸನ್ ಸೈರನ್. ಸೈರನ್ ಹೊಡೆದು ಬಿಡ್ತೀನಿ, ತೋರಿಸ್ತೀನಿ ರೀ ನಿಮ್ಗೆ ಅದು ಸೈರನ್. ಇಲ್ಲೇನೆ ಪಕ್ಕದಲ್ಲೇನೆ, ಮುಂಚೆ ಇಲ್ಲೇ ಇದ್ದಿದ್ದು ಹಾಸ್ಟೆಲಲ್ಲೇ. ಇಲ್ಲಿ ನೋಡಿ, ಇದು ಯೂಸ್ ಮಾಡ್ಕೊಂಡಿದ್ದಾರೆ ನೋಡಿ. ಓಕೆ, ನೈಸ್ ನೈಸ್. ನೀವು ಬರ್ತಾ ಇದ್ದೀರಿ ಅಂದ್ರೆ ಈ ರೀತಿ ಸೈರನ್ ನೋಡಿ, ಸೈರನ್ ಹೊಡೆದು ಬಿಡತ್ತೆ. ಅವಾಗ ನಿಮ್ಗೆ ಗೊತ್ತಲ್ಲ ಕಿಟ್ಲಾಟ ಅದು ಇದು ಇರುತ್ತಲ್ಲ. ಇಲ್ಲಿ ನೋಡಿ, ನಾನು ನೀವು ನಿಂತ್ಕೊಂಡು ಮಾತಾಡ್ತಾ ಇದೀವಿ. ಓಕೆ, ಕಾಣಿಸ್ತಾ ಇದೆ. ಹಾ, ಇಲ್ಲಿ ನೋಡಿ. ಸೊ ನಾಳೆ ಯಾರು ನಮ್ಮ ಮೇಲೆ ಬೆರಳು ತೋರ್ಸೋದು ಮಾತಾಡೋದೇ ಆಗಲಿ ಆಗ್ಬಾರ್ದು ಅಂತ ಮೇಡಮ್. ಹಾ, ಸೊ ಅದಕ್ಕೆ ಯಾಕೆ ಬೇಕು ಅನ್ನೋ ಕೆಲಸ ಮಾಡ್ತಾ ಇದ್ರು, ಅದ್ರಲ್ಲಿ ಕಂಗ್ ಕುಡ್ಕರೆ ಜಾಸ್ತಿ ಇರ್ತಾರೆ. ಹುಡುಕ್ತಾರೆ ಮೇಡಮ್, ಏನ್ ಮಾಡ್ಬೇಕಾದ್ರು ಅಂತಾರೆ. ಇಲ್ಲಿ ನೋಡಿ, ಇಲ್ಲ ಏನ್ ಮಾಡ್ಬೇಕು, ನಾವ್ ಇಲ್ಲಿ ಮಾತಾಡಿದ್ರೆ ಅದ್ರಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ಯಾರೇನೇ ಮಾತಾಡಿದ್ರು ನಾವ್ ಹೆಂಗ್ ಬೇಕಾದ್ರೆ ಇಲ್ಲಿ ನೋಡಿ, ಯಾರಿಗೆ ಬೇಕಾದ್ರೂ ಆತರ. ಸೊ ಹಾಗಾಗಿ ಇದೊಂದು ಸಾಕ್ಷಿ ಮೇಡಮ್, ಏನೇ ಇದ್ರು ನಾವು ಕರೆಕ್ಟ್ ಆಗಿದ್ರು ಅಂತ ಬೇಕಲ್ಲ ನಮ್ಗೆ. ಹಾಗಾಗಿ ಎಲ್ಲಿಂದ್ರಲ್ಲೂ ಕಂಟ್ರೋಲ್ ಮಾಡ್ಬೋದು. ಹಾ, ಮಾಡ್ಬೋದು, ಎಲ್ಲಿದ್ರು ಕಂಟ್ರೋಲ್ ಮಾಡ್ಬೋದು. ಏನಿಲ್ಲ, ನೀವು ಎಷ್ಟು ಖರ್ಚಾಗುತ್ತೆ ಹೇಗೆ ಮೇಡಮ್? ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಫಂಡ್ ಎಲ್ಲ ಮೇಡಮ್ ದುಡ್ಡು ಇಟ್ಟಿದ್ರಾ? ಇಲ್ಲ, ದುಡ್ಡು ಇಟ್ಟಿದ್ದೀನಿ ಮೇಡಮ್. ಆಶ್ರಮ ಮಾಡಿ ಬಂದ್ಬಿಟ್ಟು 3-4 ವರ್ಷ ಆಯ್ತು ಅನ್ಕೊಳ್ಳಿ. ಅದ್ರಗಿಂತ ಮುಂಚೆ ನಾನು ದುಡ್ದಿದ್ದೀನಲ್ಲ ಮೇಡಮ್, ಅದ್ರಗಿಂತ ಮುಂಚೆ 4 ರೋಡಲ್ಲಿ ನಿಂತಿದ್ದೀನಲ್ಲ ಮೇಡಮ್. ಆ ಕಥೆನ ಕೇಳಬೇಕು, ಬನ್ನಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.